ಜಾಸ್ತಿವರು 10% ಮೇಲ್ ಮಾತ್ರ ಉಪಯೋಗಿಸಬಹುದು ಅನ್ನೋದು ಅವ 200 ಯೂನಿಟ್ ವರೆಗೂ ಬಳಸಂಗಿಲ್ಲ ಎರಡು ಪ್ರಶ್ನೆ ನೋಡಿ ಈಗ ಗೃಹಜ್ಯೋತಿ ವಿಚಾರದಲ್ಲಿ ಈಗಾಗಲೇ ಚೀಫ್ ಮಿನಿಸ್ಟರ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸವಿಸ್ತಾರವಾಗಿ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದುಬಿಟ್ರೆ ಅದರ ವಿಚಾರ ಕೇಳಿ ನಾನು ಉತ್ತರ ಕೊಡ್ತೀನಿ ಅದೇ ಸರ್ ಈಗ ಯಾವ ಡೇಟಿನ ಬಿಲ್ಲಿನಿಂದ ಇದು ಅಪ್ಲೈ ಆಗಿದೆ ಸರ್ ಯಾವ ಡೇಟಿ ಬಿಲ್ ಜನರೇಟ್ ಆಗೋದು ಜುಲೈ ತಿಂಗಳಲ್ಲಿ ಬಿಲ್ಲಿಗೆ ಆಗಸ್ಟ್ ತಿಂಗಳ ಕನ್ಸ್ಯೂಮ್ ಆಗಿದ್ದಕ್ಕೆ ಆಗಸ್ಟ್ ತಿಂಗಳಲ್ಲಿ ಬಿಲ್ ಬರ್ತದೆ ಆ ಜುಲೈ ತಿಂಗಳದು ಕನ್ಸ್ಯೂಮ್ ಆಗಿದ್ದಕ್ಕೆ ಇದು ಅಪ್ಲೈ ಆಗ್ತದೆ ಆಗಸ್ಟ್ 1ನೇ ತಾರೀಕಿಂದ ಜುಲೈ ತಿಂಗಳದು ಜನರೇಟ್ ಆಗ್ತದಲ್ಲ ಅದಕ್ಕೆ ಅಪ್ಲೈ ಆಗ್ತದೆ ಎಲ್ಲಾ ಬಿಲ್ಗಳಲ್ಲ ಜುಲೈ ತಿಂಗಳ ಬಿಲ್ಲು ಆಗಸ್ಟ್ 1ಕ್ಕೆ ತಾರೀಕು ಬರ್ತದೆ ಅದಕ್ಕೆ ಈ ಒಂದು ಅಪ್ಲೈ ಆಗ್ತದೆ ಜುಲೈಯಲ್ಲಿ ಆಗುವ ಬಿಲ್ಲು ಜುಲೈಯಲ್ಲಿ ಕನ್ಸೆಪ್ಷನ್ ಆಗಿರ್ತದಲ್ಲ ಆ ಬಿಲ್ಲಿಗೆ ಈ ಒಂದು ಯೋಜನೆ ಅಪ್ಲೈ ಆಗ್ತದೆ ಅದರಲ್ಲಿ ಯಾವುದೇ ಇದಿಲ್ಲ ಕನ್ಫ್ಯೂಷನ್ ಇಲ್ಲ ನಾವೇನು ಹೇಳಿದ್ವಿ ಯಾರು ಗ್ರಾಹಕರಿದ್ದಾರೆ ಅವರು ಎಷ್ಟು ಆ ಒಂದು ವರ್ಷದಲ್ಲಿ ಆವರೇಜ್ ಎಷ್ಟು ಯೂಸ್ ಮಾಡ್ತಾರೆ 12 ತಿಂಗಳದ್ದು ತಗೊಳ್ತೀವಿ 12 ತಿಂಗಳಲ್ಲಿ ಆವರೇಜ್ ಯೂಸ್ ಮಾಡಿದ್ರೆ ಎಷ್ಟು ಆವರೇಜ್ ಅಲ್ಲಿ ಎಷ್ಟು ಮಾಡ್ತಾರೆ ಅದೇ ಅವರಿಗೆ ಅಷ್ಟರವರೆಗೆ ಅವರಿಗೆ ಫ್ರೀ ಸಿಗ್ತದೆ ಫ್ರೀ ಕೊಡುವಂತಹ ಕಾರ್ಯಕ್ರಮ ಇದೆ ಅದರಿಂದ ಮೇಲೆ ಬಂದ್ಬಿಟ್ರೆ ಅವರು ನೀವು ನೋಡಿ ಒಂದು ತಿಳ್ಕೊಳ್ಳಿ ಅವರು ಇಷ್ಟವರೆಗೆ ಕನ್ಸ್ಯೂಮ್ ಮಾಡಿದ ಇದನ್ನ ನಾವು ಅವರಿಗೆ ಮನ್ನಾ ಮಾಡ್ತೀವಿ ಫ್ರೀ ಕೊಡ್ತೀವಿ ಅದಕ್ಕಿಂತ ಮೇಲೆ ಮಾಡಿದ್ರೆ ಅದಕ್ಕೆ ಅವರು ದುಡ್ಡು ಕೊಡ್ಬೇಕು ಮೇಲೆ ಮಾಡಿದಕ್ಕೆ 200 ತನಕ ದುಡ್ಡು ಕೊಡ್ಬೇಕು ಬಿಲ್ಲು ಬಿಲ್ಲು ಕೊಡುವಾಗ ಅವ್ರಿಗೆ ಎಷ್ಟು ಎಲಿಜಿಬಿಲಿಟಿ ಇರ್ತದೆ ಕನ್ಸೆಷನ್ ಇಂದ ಬಿಲ್ಲಲ್ಲೇ ಬರುತ್ತೆ ಅದೊಂದು ಅದಕ್ಕೆ ನಾವು ಚಾರ್ಜ್ ಮಾಡೋದಲ್ಲ ಅವರು ಜಾಸ್ತಿ ಖರ್ಚು ಇದು ಮಾಡಿದ ಕನ್ಸ್ಯೂಮ್ ಮಾಡಿದ್ರೆ ಮಾತ್ರ ಅದಕ್ಕೆ ಬಿಲ್ಲು ಬರುತ್ತೆ ಉದಾಹರಣೆಗೆ ಈಗ 150 ಯೂನಿಟ್ 12 ತಿಂಗಳಲ್ಲಿ ಸರಾಸರಿ 150 ಯೂನಿಟ್ ಬರ್ತಾ ಇರ್ತದೆ ನೀವು 10% ಅಂತ ಎಕ್ಸ್ಟ್ರಾ ಹೇಳ್ತೀರಿ ಅಂದ್ರೆ 15% ಯೂನಿಟ್ ಮತ್ತೆ ಆಡ್ ಆಗುತ್ತೆ 165 ಆದ್ಮೇಲೆ ಏನಾದ್ರೂ ಎಕ್ಸ್ಟ್ರಾ ಬರೋ ಅದಕ್ಕೆ ಕಟ್ಟಬೇಕಾಗುತ್ತೆ ಅದಕ್ಕೆ 165 ತನಕ ನಾವು ಅವ್ರ ಬಿಲ್ಲಲ್ಲಿ ಅದಕ್ಕೆ ಚಾರ್ಜ್ ಮಾಡೋದಲ್ಲ ಝೀರೋ ಬಿಲ್ ಬರ್ತದೆ ಅದಕ್ಕಿಂತ ಎಕ್ಸ್ಟ್ರಾ ಅವರು ಮಾಡಿದ್ರೆ ಅದಕ್ಕೆ ಅವರು ಕರೆಂಟ್ ಬಿಲ್ ಕೊಡಬೇಕಾಗುತ್ತೆ ಸರಿ ಬಾಡಿಗೆದಾರರಿಗೆ ಯಾವ ರೀತಿ ಅನ್ವಯ ಬಾಡಿಗೆದಾರ ನಾವು ಬಿಲ್ ಕೊಡ್ತಾ ಇರೋದು 6 ಮೀಟರ್ ನಾವು ಬಾಡಿಗೆದಾರರು ಯಾರು 6 ಮೀಟರ್ಗೆ ಬಿಲ್ ಕೊಡ್ತೀವಿ ಅದಕ್ಕೆ ಅವರಿಗೆ ಅನ್ವಯ ಆಗ್ತದೆ ಆಯ್ತಲ್ಲ ಕನ್ಫ್ಯೂಷನ್ ಏನಿಲ್ಲಲ್ಲ